ರಾತ್ರಿ ಆರಾಧನೆಗೆ ಸ್ವಾಗತಿಸುತ್ತೇನೆ. ತಂದೆ ದೇವರ ಪ್ರೀತಿ, ಪ್ರಭು ಯೇಸುವಿನ ಶಾಂತಿ, ಪವಿತ್ರಾತ್ಮರ ಕೃಪಾವರ ಪ್ರಸಾದಗಳು ನಿಮ್ಮೆಲ್ಲರೊಡನೆ ಇರಲಿ. ಈ ರಾತ್ರಿಯ ಶಿಲುಬೆ ಆರಾಧನೆಗೆ ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತೇನೆ. ಪ್ರಿಯರೇ, ಈ ಶಿಲುಬೆ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ನಾವೆಲ್ಲರೂ ತಂದೆ ದೇವರನ್ನ ಸ್ತುತಿಸುವ, ಯೇಸು ದೇವರನ್ನ ಸ್ತುತಿಸುವ, ಪವಿತ್ರಾತ್ಮರನ್ನ ಸ್ತುತಿಸುವ ಈ ಹೇಳಿಕೊಡುವಂತಹ ಈ ಪದ್ಯವನ್ನ ಪುನರಾವರ್ತಿಸಲಿ. ತಂದೆ ದೇವ ಸ್ತೋತ್ರ, ಯೇಸು ದೇವ ಸ್ತೋತ್ರ, ಪಾವನಾತ್ಮ ಸ್ತೋತ್ರ. 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 ಜಗದೀಶ್ವರ ಸ್ತೋತ್ರ, ಜ್ಞಾನ ಸಿಂಧು ಸ್ತೋತ್ರ, ಪಾವನಾತ್ಮ ಸ್ತೋತ್ರ. ಜಗದೀಶ್ವರ ಸ್ತೋತ್ರ, ಪ್ರಾಣ ಸಿಂಧು ಸ್ತೋತ್ರ, ಪಾವನಾತ್ಮ ಸ್ತೋತ್ರ. ಬಾಳ ಬೆಳಕೆ ಸ್ತೋತ್ರ, ಬಾಳ ಬೆಳಕೆ ಸ್ತೋತ್ರ, ಪಾವನಾತ್ಮ ಸ್ತೋತ್ರ. ಬಾಳ ಬೆಳಕೆ ಸ್ತೋತ್ರ, ಬಾಳ ಬೆಳಕೆ ಸ್ತೋತ್ರ, ಪಾವನಾತ್ಮ ಸ್ತೋತ್ರ. ಅಪ್ಪ
ಚರಣದಲ್ಲಿರುವಂತಹ ನಾವು ಆ ಪ್ರಭುವನ್ನು ಕರೆಯೋಣ. ಪ್ರಿಯರೇ, ಈ ದಿನದ ಈ ಆರಾಧನೆಯನ್ನ ಎಲ್ಲ ಧನಮೋಹಗಳಲ್ಲಿ ತುಂಬಿರುವಂತಹ ಪ್ರತಿಯೊಬ್ಬ ಮಕ್ಕಳಿಗಾಗಿ ಸಮರ್ಪಿಸಿ ಪ್ರಾರ್ಥಿಸೋಣ. ಹಣಕ್ಕಾಗಿ, ಆಸ್ತಿಗಾಗಿ, ಕ್ರೂರಿಗಳಾಗಿ ವರ್ತಿಸುತ್ತಿರುವಂತಹ ಪ್ರತಿಯೊಬ್ಬರಿಗಾಗಿ ನಾವು ಸಮರ್ಪಿಸೋಣ. ಹಣ 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 ಎಂದು ಹೇಳುತ್ತಾ ತಮ್ಮ ಜೀವನವನ್ನ, ವ್ಯಕ್ತಿತ್ವವನ್ನ, ಸ್ಥಾನಮಾನಗಳನ್ನ, ಅಧಿಕಾರಗಳನ್ನ, ವಿಶ್ವಾಸವನ್ನ ಕಳೆದುಕೊಳ್ಳುತ್ತಿರುವಂತಹ ಎಲ್ಲರನ್ನು ಒಪ್ಪಿಸೋಣ. ಹೌದು ಪ್ರಿಯರೇ, ಹಣವೇ ಎಲ್ಲ ಪಾಪಗಳಿಗೂ ಮೂಲ ಕಾರಣ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಪ್ರಿಯರೇ, ನಾವುಗಳು ಸಹ ನಮ್ಮನ್ನು ಪರಿಶೀಲಿಸಿಕೊಳ್ಳಬೇಕು. ಹಣದ ಮೂಲಕವಾಗಿ ನಮ್ಮ ಜೀವನ ಸಾಗುತ್ತಾ ಇದೆಯಾ?
ಹಣಕ್ಕಾಗಿ ನಾನು ಜೀವಿಸುತ್ತಾ ಇದ್ದೇನೆ. ಹಣ ನನ್ನ ದೇವರಾಗಿದೆಯೇ? ಆಸ್ತಿ ನನ್ನ ದೇವರಾಗಿದೆಯೇ? ಹಗಲು ರಾತ್ರಿ ನಾನು ಹಣಕ್ಕಾಗಿಯೇ ನಾನು ಜೀವಿಸುತ್ತಾ ಇದ್ದೇನ? ಅಥವಾ ಹಣ ಸಂಪಾದನೆ ಮಾಡುವುದಕ್ಕಾಗಿಯೇ ನಾನು ದುಡಿಯುತ್ತಾ ಇದ್ದೇನ? ಹಣವೇ ನನಗೆ ಪ್ರಥಮ ಸ್ಥಾನವಾಗಿದೆಯೇ? ಪ್ರಿಯರೇ, ಈ ವಿಷಯವನ್ನು ನಾವು ಚಿಂತಿಸಬೇಕು. ಒಂದು ಪಕ್ಷ ನಮ್ಮಲ್ಲಿ ಹಣ ಮೋಹಗಳಿದ್ದರೆ ಹಣವಿಲ್ಲದೆ ನನ್ನ ಕೈಯಲ್ಲಿ ಜೀವಿಸಲು ಆಗುವುದಿಲ್ಲ, ಹಣವೇ ನನಗೆ ಪ್ರಧಾನ ಎಂದು ಹೇಳುವಂತಹ ಸ್ವಭಾವ ನಮ್ಮಲ್ಲಿದ್ದರೆ, ಇಗೋ ಆ ಪ್ರಭು ಯೇಸುವಿನ ಪಾದಗಳಿಗೆ ನಾವು ಸಮರ್ಪಿಸೋಣ. ನಮ್ಮ ಹೃದಯದಲ್ಲಿರುವಂತಹ ಈ ಎಲ್ಲ ಹಣಮೋಹಗಳು ನಮ್ಮನ್ನ ನಾಶವಾಗುವಂತೆ, ನಮ್ಮಲ್ಲಿರೋದನ್ನ ನಾಶವಾಗುವಂತೆ ಪ್ರಭು ಯೇಸುವಿನ ರಕ್ತಕ್ಕೆ ಸಮರ್ಪಿಸೋಣ. ಪ್ರಿಯರಿ, ಈ ಲೋಕದಲ್ಲಿ ನಾವು ಆಳುವವರನ್ನ ಅಧಿಕಾರಿಗಳನ್ನ ಸಹ ನಾವು ನೋಡ್ತಾ ಇದ್ದೇವೆ. ಸಾವಿರಾರು ಕೋಟಿ ಹಣವನ್ನ ಸ್ವಿಸ್ ಬ್ಯಾಂಕಿನಲ್ಲಿ ಅಡಗಿಸಿಟ್ಟಿದ್ದಾರೆ, ಗೋಣಿ ಚೀಲಗಳಲ್ಲಿ ತುಂಬಿಸಿಟ್ಟಿದ್ದಾರೆ, ಮನೆ ಮಾಳಿಗೆಗಳಲ್ಲಿ ತುಂಬಿಸಿಟ್ಟಿದ್ದಾರೆ. ಹೌದು ಪ್ರಿಯರೇ, ಹಣಕ್ಕಾಗಿ ಏನನ್ನು ಸಹ ಮಾಡಲು ಸಿದ್ಧವಿರುವಂತಹ ಈ ದಿನದ ಸರ್ಕಾರವಾಗಬಹುದು, ಅಧಿಕಾರಿಗಳಾಗಬಹುದು, ಆಳುವವರಾಗಬಹುದು, ಅಥವಾ ನಾವು ನೀವು ಸಹ ಆಗಬಹುದು. ಹಣದ ನಿಮಿತ್ತವಾಗಿ ಎಷ್ಟೋ ಜನರ ಜೀವನವನ್ನು ನಾವು ಹಾಳು ಮಾಡಿರಬಹುದು, ಹಾಳು ಮಾಡುತ್ತಾ ಈ ಲೋಕದಲ್ಲಿ ಇರಬಹುದು. ಹಣಕ್ಕಾಗಿ ಎಷ್ಟೋ ಜನರನ್ನ ಕೊಲೆ ಮಾಡುವವರನ್ನು ನಾವು ನೋಡ್ತಾ ಇದ್ದೇವೆ. ಹಣವೇ ಎಲ್ಲ ಸ್ಥಾನಮಾನಗಳನ್ನು ಅಧಿಕಾರಿಗಳನ್ನು ಕೊಂಡುಕೊಳ್ಳುವಂತಹ ಒಂದು ಸಾಧನವಾಗಿ ಹೋಗಿದೆ. ಪ್ರಿಯರಿ, ಹಣವೆಂಬುದು ಸೈತಾನನ ಒಂದು ಕಿಣಿ, ಒಂದು ಪಾತಾಳ. ಪ್ರಿಯರಿ, ಕೋಟಿಗಟ್ಟಲೆ ಸಾವಿರಗಟ್ಟಲೆ ಹಣಗಳನ್ನ ಇಟ್ಟುಕೊಳ್ಳುತ್ತಾ ಪಕ್ಕದಲ್ಲಿ ಒಬ್ಬ ರೋಗಿಯಾಗಿರುವನಿದ್ದರೂ ಸಹ ಅವನ ಮೇಲೆ ಕರುಣೆ ತೋರದೆ ಹೋದರೆ, ಒಬ್ಬ ಮರಣಾವಸ್ಥೆಯಲ್ಲಿದ್ದರೂ ಸಹ ಅವನ ಮೇಲೆ ಕರುಣೆ ತೋರದೆ ಹೋದರೆ, ಒಂದು ವಿಧವೆಯಾಗಿದ್ದರೂ ಸಹ ಕರುಣೆ ತೋರದೆ ಹೋದರೆ, ಒಂದು ವಿದ್ಯಾಭ್ಯಾಸ ಇಲ್ಲದ ಮಕ್ಕಳಿದ್ದರೂ ಸಹ ಕರುಣೆ ತೋರದೆ ಹೋದರೆ, ಹಸುವಿನಿಂದ ನರಳುತ್ತಿರುವವರಿದ್ದರೂ ಸಹ ಕರುಣೆ ತೋರದೆ ಹೋದರೆ, ಅಂಗವಿಕಲರಾಗಿದ್ದರೂ ಸಹ ಕರುಣೆ ತೋರದೆ, ಹಣ 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 ಎಂದು ಹೇಳಿ ಹಣಕ್ಕಾಗಿ ಜೀವಿಸುವಂತಹ ದಾರಿದ್ರ್ಯ ಜೀವನದಿಂದ ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬರು ಹೊರಬರುವಂತೆ ನಾವು ಪ್ರಾರ್ಥಿಸೋಣ. ಪ್ರಿಯರೇ, ಹೌದು ಪ್ರಿಯರೇ, ಈ ಹಣ ಮೋಹವು ದೇವರಿಂದ ನಮ್ಮನ್ನು ದೂರ ಮಾಡುತ್ತದೆ. ಹಾಸಿಗೆ ಇರುವಷ್ಟು ಕಾಲು ಚಾಚಬೇಕೆಂಬ ಒಂದು ಗಾದೆ ಮಾತನ್ನು ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಹಾಸಿಗೆ ಇರುವಷ್ಟು ಕಾಲು ಚಾಚುವ ಈ ಲೋಕದಲ್ಲಿ ಹಣಕ್ಕಾಗಿ, ಆಸ್ತಿಗಾಗಿ, ಅಂತಸ್ತಿಗಾಗಿ ಕಚ್ಚಾಡುತ್ತಾ ಒಡೆದಾಡುತ್ತಿರುವಂತಹ ಎಲ್ಲ ಮಕ್ಕಳನ್ನು ಸಮರ್ಪಿಸೋಣ. ಹಣ ಆಸ್ತಿಗಾಗಿ ಸ್ವಂತ ಮಕ್ಕಳನ್ನೇ ಕೊಲ್ಲುವಂತಹ ತಂದೆ ತಾಯಿಯಂದಿರು, ಅಥವಾ ಅದೇ ಹಣ ಆಸ್ತಿಯನ್ನು ಕೊಡಲಿಲ್ಲ ಎಂದು ಹೇಳಿ ಎತ್ತ ತಂದೆ ತಾಯಿಯನ್ನೇ ಕೊಲ್ಲುವಂತಹ ಮಕ್ಕಳು, ಹಣ ಆಸ್ತಿಗಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಸ್ನೇಹಿತರನ್ನೇ ಕೊಲ್ಲುವಂತಹ ಸ್ನೇಹಿತರು, ಹಣಕ್ಕಾಗಿಯೇ ಹೆಂಡತಿಯನ್ನು ಮಾರಿಬಿಡುವಂತಹ ಪತಿಯರು, ಹಣಕ್ಕಾಗಿಯೇ ವ್ಯಭಿಚಾರಕ್ಕಾಗಿ ತನ್ನ ಹೆಣ್ಣು ಮಕ್ಕಳನ್ನು ಮಾರುವಂತಹ ತಾಯಿಯಂದಿರು, ತಂದೆಯಂದಿರು, ಸಹೋದರಿಯರು, ಹೌದು ಪ್ರಿಯರು, ಇವು ಸತ್ಯ. ಹಣಕ್ಕಾಗಿ ಸ್ವಂತ ಹೆಂಡತಿಯನ್ನು ಮಾರುವ ಗಂಡಂದಿರಿದ್ದಾರೆ, ಹಣಕ್ಕಾಗಿ ಸ್ವಂತ ಹೆಣ್ಣು ಮಕ್ಕಳನ್ನು ಮಾರುವಂತಹ ತಂದೆ ತಾಯಿ ಸಹೋದರರಿದ್ದಾರೆ. ಪ್ರಿಯರೇ, ವ್ಯಭಿಚಾರದ ಶಾಲೆಗಳನ್ನು ನಡೆಸುವಂತಹ ಬ್ರೋಕರ್ಸ್ಗಳಿದ್ದಾರೆ. ಪ್ರಿಯರೇ, ಹಣಕ್ಕಾಗಿ ಅಧಿಕಾರಿಗಳನ್ನು ಕೊಂಡುಕೊಳ್ಳುವುದಕ್ಕಾಗಿ, ಆಳುವವರನ್ನು ಕೊಂಡುಕೊಳ್ಳುವುದಕ್ಕಾಗಿ ವ್ಯಭಿಚಾರ ನೆಲೆಯಲ್ಲಿರುವಂತಹ ಸ್ತ್ರೀಯರನ್ನ ಉಪಯೋಗಿಸುವಂತಹ ವ್ಯಕ್ತಿಗಳಿದ್ದಾರೆ. ಪ್ರಿಯರೇ, ಪ್ರಿಯರೇ, ನಾವೆಲ್ಲರೂ ಈ ಎಲ್ಲ ಇಂಥ ಅವಶ್ಯಕತೆಯಲ್ಲಿ ಬಿದ್ದಿರುವಂತಹ, ಇಂಥ ಅವಸ್ಥೆಯಲ್ಲಿ ಬಿದ್ದಿರುವವರೆಲ್ಲರಿಗೂ ಪ್ರಾರ್ಥಿಸಲು ಕರೆ ಹೊಂದಿರುವಂತಹ ದೇವರ ಮಕ್ಕಳು ನಾವಾಗಿದ್ದೇವೆ. ದೇವರ ಮಕ್ಕಳಾಗಿ ನಾವು ಕರೆ ಹೊಂದಿದ್ದೇವೆ. ಪ್ರಿಯರೇ, ನಾವು ಪ್ರಾರ್ಥಿಸಬೇಕು. ಹಣವೇ ದೇವರಿ ಎಂದು ಚಿಂತಿಸುವಂತ ನಾವು ನೋಡುತ್ತೇವೆ. ಬೈಬಲ್ ಶ್ರೀಪಟವನ್ನು ತೆಗೆದುಕೊಳ್ಳುವಾಗ ಆ ಶ್ರೀಮಂತನನ್ನು ನಾವು ನೋಡುತ್ತೇವೆ, ಆ ಬಡ ಲಾಜರನನ್ನು ನಾವು ನೋಡುತ್ತೇವೆ, ಆ ಧನಿಕನು ತಿಂದು ಹಾಕಿದ್ದನ್ನ, ಕೆಳಗೆ ಬಿದ್ದದನ್ನ, ನಾಯಿ ಕಚ್ಚಿ ಬಿಸಾಡಿದ್ದನ್ನ ಆ ಬಡವನಾದ ಲಾಜರನ್ನು ತಿನ್ನುತ್ತಾ ಇದ್ದನು. ಅಪಾರ ಆಸ್ತಿ ಇತ್ತು ಅವನಿಗೆ, ಅಪಾರ ಅಂತಸ್ತಿತ್ತು ಅವನಿಗೆ, ಆದರೆ ಯಾವ ವಿಧದಲ್ಲಿ ಅವನು ಕರುಣೆ ತೋರಲಿಲ್ಲ.
ನಾಯಿ ಕಚ್ಚಿ ಹಾಕಿದ್ದನ್ನು ತಿನ್ನುವಷ್ಟು ದಾರಿದ್ರ್ಯನಾಗಿದ್ದನು. ಅಂತ ಅವಸ್ಥೆಯ ಬಡವನಾಗಿದ್ದನು. ಒಂದು ತುತ್ತು ಅನ್ನಕ್ಕಾಗಿ ಹಗಲು ರಾತ್ರಿ ಅವನ ಮನೆಯ ಬಾಗಿಲಲ್ಲಿ ಕಾದು ಕುಳಿತುಕೊಂಡಿದ್ದನು. ಧನಿಕನಿಗಾದರೂ ತನ್ನ ತಾ ನಾಯಿಯ ಮೇಲೆ ತೋರುವಂತಹ ಪ್ರೀತಿಯು ಕರುಣೆಯು ಆ ಬಡವನ ಮೇಲೆ ತೋರಲಾಗಲಿಲ್ಲ. ಯಾಕೆಂದರೆ ಆ ಧನಿಕನು ಹಣದಲ್ಲಿಯೇ ಜೀವಿಸಿ ಹಣಕ್ಕಾಗಿಯೇ ಸಾಯುತ್ತಾ ಇದ್ದನು. ಕರುಣೆ ಎಂಬುದೇ ಇರಲಿಲ್ಲ, ದಯೆ ಎಂಬುದೇ ಇರಲಿಲ್ಲ. ಸಾಯುವವರೆಗೂ ಅವನಿಗೆ ಒಂದು ತುತ್ತು ಅನ್ನವನ್ನು ಕೊಡಲಿಲ್ಲ ಧನಿಕನಾದವನು. ಕೊನೆಗೆ ಒಂದು ದಿನ ಸಾಯುವಾಗ ನಾವು ನೋಡುತ್ತೇವೆ ಏನು ಸಂಭವಿಸಿತು. ಸತ್ತಾಗ ಆ ಧನಿಕನು ನರಕದಲ್ಲಿ ಇರುವಾಗ ಆ ಬಡವನು ಆ ದೀನನಾದ ದಾರಿದ್ರ್ಯನಾದ ರಾಜನ ಅಬ್ರಹಾಮನ ಮಡಿಲಿನಲ್ಲಿರುವುದನ್ನು ಕಾಣುತ್ತಾನೆ. ಕಂಡಿಡಿದ್ರೆ ದೇವಾ ಕಳುಹಿಸು ಅವನನ್ನ. ಅಂದು ನಾನು ಧನಿಕನಾಗಿದ್ದೆ, ನಾನು ಅವನ ಮೇಲೆ ಕರುಣೆ ತೋರಲಿಲ್ಲ. ಅವನು ನನ್ನ ಕಾಲುಗಳ ಕಡೆಗೆ ಬಿದ್ದುಕೊಂಡಿದ್ದ, ನನ್ನ ಮನೆಯ ಬಾಗಿಲಲ್ಲಿ ಬಿದ್ದುಕೊಂಡಿದ್ದ. ಆದರೆ ಇವತ್ತು ಅಬ್ರಹಾಮನ ಮಡಿಲಿನಲ್ಲಿದ್ದಾನೆ. ಅವನನ್ನು ಕಳುಹಿಸಿ ಅವನ ಬೆರಳನ್ನ ನೀರಿನಲ್ಲಿ ಹಚ್ಚಿ ನನ್ನ ಬಾಯಿಯಲ್ಲಿ ಹಾಕಲು ಸಮ್ಮತಿಸಿರಿ ಎಂಬುದಾಗಿ. ಧನಿಕನಾದವನು ದಾರಿದ್ರ್ಯನಾದವನ ಬೆರಳಿನಲ್ಲಿ ಹಚ್ಚಿದ ನೀರನ್ನು ಕೇಳುವಂತಹ ಸಂದರ್ಭ. ಧನಿಕನಾದವನು ಆ ದಾರಿದ್ರ್ಯನಾಗಿರುವಂತಹ ತನ್ನ ಮನೆಯಲ್ಲಿರುವಂತ ನಾಯಿ ತಿಂದು ಹಾಕಿದ್ದನ್ನು ಕಚ್ಚಿ ತಿಂದಂತ ಆ ದಾರಿದ್ರ್ಯನ ಆ ದೀನ ಬಡವನ ಬೆರಳು ನೀರಿನಲ್ಲಿ ಹಚ್ಚಿದಂತ ಬೆರಳಿನ ಸಾಂತ್ವನವನ್ನು ಕೇಳುತ್ತಾನೆ ಧನಿಕ. ಇವತ್ತು ನಾವು ಅದೇ ಸ್ವಭಾವದಲ್ಲಿದ್ದೇವ ಎಂಬುದನ್ನು ಪರಿಶೀಲಿಸಿಕೊಳ್ಳಬೇಕು. ಯಾಕೆಂದರೆ ಲೋಕ ಇದೇ ಪರಿಸ್ಥಿತಿಯಲ್ಲಿದೆ ಪ್ರಿಯರೇ. ಯಾವ ಧನಿಕನು ಹಣವಿರುವವನು, ಕೋಟಿಗಟ್ಟಲೆ ಹಣ ಇರುವವರು, ಲಕ್ಷಗಟ್ಟಲೆ ಹಣ ಇರುವವರು ಒಂದು ತುತ್ತು ಅನ್ನವನ್ನ ದಾರಿದ್ರ್ಯನಿಗೆ ಕೊಡುತ್ತಾ ಇಲ್ಲ. ಈ ಲೋಕವೇ ಧನಮೋಹದಲ್ಲಿ ತುಂಬಿ ಹೋಗಿದೆ, ಹಣಮೋಹದಲ್ಲಿ ತುಂಬಿ ಹೋಗಿದೆ, ಅದರ ಹಣದ ವಿಲೀನದಲ್ಲಿ ತುಂಬಿ ಹೋಗಿದೆ, ಲೇವಾದೇವಿಯಲ್ಲಿ ತುಂಬಿ ಹೋಗಿದೆ. ಬಡ್ಡಿಗಾಗಿ ಹಣವನ್ನು ಕೊಟ್ಟು ರಕ್ತವನ್ನು ಹೀರುವಂತದ್ದಾಗಿದೆ. ಬಡ್ಡಿಗಾಗಿ ಹಣವನ್ನು ಕೊಟ್ಟು ವಸ್ತುವನ್ನು ಬರೆಸಿಕೊಂಡು ಇರುವ ಮನೆಯನ್ನು ಆಸ್ತಿಯನ್ನು ಜಮೀನನ್ನು ಕಿತ್ತುಕೊಳ್ಳುವಂತಹ ಸಮುದಾಯವಾಗಿ ಹೋಗಿದೆ. ಸಮರ್ಪಿಸಬೇಕು. ನಾವು ದೇವರ ಮಕ್ಕಳು, ದೇವರ ಪ್ರತಿನಿಧಿಗಳು ಪ್ರಿಯರೇ. ಈಗ ಸಮರ್ಪಿಸೋಣ ಎಲ್ಲ ಧನಿಕರನ್ನ ಸಮರ್ಪಿಸೋಣ. ಆಸನದಿ ಇಳಿಸಿಹರು ಬಲಿಷ್ಠರನ್ನು ಏರಿಸಿಹರು ಉನ್ನತಿಗೆ ದೀನರನ್ನು ಎಂಬುದಾಗಿ ಲೋಕನ ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ. ಇಳಿಸಿಹನು ಆಸನದಿ ಬಲಿಷ್ಠರನ್ನು ಏರಿಸಿಹನು ಉನ್ನತಿಗೆ ದೀನರನ್ನು. ದೀನರ ಮೇಲೆ ದಯ ತೋರುವಂತಹ ದೇವರು, ದಲಿತರ ಮೇಲೆ ದಯ ತೋರುವಂತಹ ದೇವರು. ದೇವರ ಸ್ವಭಾವವೇ ದೀನ ದಲಿತರ ಮೇಲೆ ದಯ ತೋರುವಂಥದ್ದು. ಹೀಗಿರುವಾಗ ನನ್ನ ಸಹೋದರನೇ ಸಹೋದರಿಯೇ, ನಿನ್ನ ನನ್ನ ಸ್ವಭಾವ ಯಾವುದಾಗಿರಬೇಕು? ದೀನ ದಲಿತರ ಮೇಲೆ ದಯ ತೋರುವಂತಹ ಸ್ವಭಾವ ಆಗಿರಬೇಕು. ಪ್ರಿಯರೇ, ಹೀಗಿರುವಾಗ ನಾವು ಪ್ರಾರ್ಥಿಸುವ ಪ್ರಿಯರೇ, ನಿಮ್ಮೆಲ್ಲ ಫೇಸ್ಬುಕ್ ಗ್ರೂಪ್ಗಳಿಗೆ ದಯವಿಟ್ಟು ಶೇರ್ ಮಾಡಿರಿ ಪ್ರಿಯರೇ. ಈಗಲೇ ಈ ಆರಾಧನೆಯಲ್ಲಿಯೇ ಪ್ರತಿಯೊಬ್ಬರಿಗೆ ಆಹ್ವಾನವನ್ನು ಕೊಡಿರಿ ಪ್ರಿಯರೇ. ಈ ಲೋಕಕ್ಕಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ. ಹಣದ ಮೋಹದಲ್ಲಿ ಬಿದ್ದು ಹೋಗಿರುವವರನ್ನ, ಹೆಣ್ಣಿನ ಮೋಹದಲ್ಲಿ ಬಿದ್ದು ಹೋಗಿರುವವರನ್ನ, ಭೂಮಿಯ ಮೋಹದ ಮೇಲೆ ಬಿದ್ದು ಹೋಗಿರುವಂತಹ ಎಲ್ಲರನ್ನು ಸಮರ್ಪಿಸುತ್ತಾ ಇದ್ದೇವೆ. ಹಾಗೂ ಇಂಥ ಒಂದು ಸ್ವಭಾವಗಳು ನಮ್ಮಲ್ಲಿರುವಾಗ ಅವೆಲ್ಲವನ್ನ ನಾವು ಸಮರ್ಪಿಸುವ, ನಮ್ಮನ್ನು ಸಮರ್ಪಿಸುವ. ನನ್ನ ಕುಟುಂಬದಲ್ಲಿ ನನ್ನ ತಂದೆಯ ತಾಯಿಯಂದಿರು ಈ ಹಣ ಮೋಹದಲ್ಲಿದ್ದರೆ ಅವರನ್ನು ಸಮರ್ಪಿಸುವ. ಅಥವಾ ನಮ್ಮ ಅಜ್ಜ ತಾತಂದಿರು ಈ ಹಣದ ಮೋಹದಲ್ಲಿದ್ದರೆ ಅವರನ್ನು ಸಮರ್ಪಿಸುವ. ಅಥವಾ ನನ್ನ ಮಕ್ಕಳು ಹಣದ ಮೋಹದಲ್ಲಿದ್ದರೆ ಸಮರ್ಪಿಸುವ. ನನ್ನ ಹೆಂಡತಿ ಗಂಡ ಈ ಹಣದ ಮೋಹದಲ್ಲಿದ್ದರೆ ನಾವು ಸಮರ್ಪಿಸುವ. ನಮ್ಮ ಬಂಧು ಮಿತ್ರಾದಿಗಳು ನಮ್ಮ ಕಣ್ಣು ಮುಂದೆ ಇಂಥ ಹಣದ ಮೋಹದಲ್ಲಿ ಇರುವವರಿದ್ದರೆ ಅವರನ್ನು ಸಮರ್ಪಿಸುವ. ಸಮರ್ಪಿಸುವೆ ದೇವಾ, ಸಮರ್ಪಿಸುವೆ ದೇವಾ. ಧನಮೋಹ ತುಂಬಿದ ಮಕ್ಕಳನ್ನು, ಧನಮೋಹ ತುಂಬಿದ ಮಕ್ಕಳನ್ನು
ಸಮರ್ಪಿಸುವೆ ದೇವಾ, ಸಮರ್ಪಿಸುವೆ ದೇವಾ, ಧನಮೋ ತುಂಬಿದ ಮಕ್ಕಳನು, ಧನಮೋ ತುಂಬಿದ ಮಕ್ಕಳನು, ಸಮರ್ಪಿಸುವೆ ದೇವಾ, ಸಮರ್ಪಿಸುವೆ ದೇವಾ, ಧನಮೋ ತುಂಬಿದ ಮಕ್ಕಳನು, ಧನಮೋ ತುಂಬಿದ ಮಕ್ಕಳನು. ಹೌದು ಪ್ರಿಯರೇ, ಸಮರ್ಪಿಸು. ಹೊಳವೇ ಎಲ್ಲವೂ ದೇವರೆಂದು, ಆಸ್ತಿ ಪಾಸ್ತಿಯೇ ದೇವರೆಂದು, ಹಣವೇ ಎಲ್ಲಕ್ಕೂ ದೇವರೆಂದು, ಆಸ್ತಿ ಪಾಸ್ತಿಯೇ ದೇವರೆಂದು, ದಲಿತರ ಮೇಲೆ ದಯ ತೋರದೆ, ಬಡವನ ಮೇಲೆ ದಯ ತೋರದೆ, ಬಾಳುವ ಬಂಧುವ ಸಮರ್ಪಿಸುವೆ, ಬಾಳುವ ಮಿತ್ರನ ಸಮರ್ಪಿಸುವೆ, ಬಾಳುವ ಮಿತ್ರರ ಸಮರ್ಪಿಸುವೆ. ಬಾಯೇಸುದೇವಾ ಬಾಬೇಗ ಬಾ, ಬಾಬೇಗ ಬಾ, ಬಾಬೇಗ ಬಾ. ಬಾಯೇಸುದೇವಾ ಬಾಬೇಗ ಬಾ, ಬಾಬೇಗ ಬಾ, ಬಾಬೇಗ ಬಾ. ನನ್ನ ಜೀವನದಲ್ಲಿ ನಾನು ಆಡಮೋಹಕ್ಕೆ ಸಿಲುಕಿದ್ದೇನೆ ಪರಿಶೀಲಿಸಿಕೊಳ್ಳುವ. ನನ್ನ ಕೈಯಲ್ಲಿರುವ ಹಣವನ್ನು ಹಿಡಿದುಕೊಂಡು, ಅಯ್ಯೋ ಅಯ್ಯೋ ಇದನ್ನ ಯಾರಾದರೂ ತೆಗೆದುಕೊಂಡು ಬಿಟ್ಟರೆ, ಅಯ್ಯೋ ಯಾರಾದರೂ ಕೊಳ್ಳೆ ಹೊಡೆದು ಬಿಟ್ಟರೆ, ಅಯ್ಯೋ ನನಗೇನಾದರೂ ಆಗಿಬಿಟ್ರೆ, ನಾಳಿದನ್ನು ಕುರಿತು ನಾನು ಚಿಂತಿಸುತ್ತಾ ಇದ್ದೇನಾ? ಇಲ್ಲ ಪ್ರಿಯರೇ, ಯೇಸು ಸ್ವಾಮಿ ಹೇಳುತ್ತಾರೆ, ನಾಳಿದನ್ನು ಕುರಿತು ನೀನು ಚಿಂತಿಸಬೇಡ, ಇಂದಿನ ಪಾಡೇ ಇಂದಿಗಿರಲಿ. ನೋಡು, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು ನೋಡು, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ. ಕಾಡಿನಲ್ಲಿರುವ ಮೃಗಗಳನ್ನು ನೋಡು, ಅವುಗಳು ಬೇಟೆಯಾಡುತ್ತವೆ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ. ಹೀಗಿರುವಾಗ ನೀವು ನನ್ನ ಮಕ್ಕಳು, ನಿಮಗೆ ಯಾವುದರಲ್ಲಿ ನಾನು ಕೊರತೆ ನೀಡುವೆನು? ನಾಳಿನ ಕುರಿತು ನೀ ಚಿಂತಿಸಬೇಡ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಪ್ರಿಯರೇ, ನಮ್ಮಲ್ಲಿಯೂ ಸಹ ಇಂತಹ ಮೋಹಗಳಿದ್ದರೆ, ನನ್ನ ಕೈಯಲ್ಲಿರುವಂತಹ ಹಣವನ್ನು ಹಿಡಿದುಕೊಂಡು ನನ್ನ ಹಣ ನನ್ನ ಹಣ ಎಂಬ ಚಿಂತೆ, ನನ್ನ ಆಸ್ತಿ ನನ್ನ ಆಸ್ತಿ ಎಂಬ ಚಿಂತೆ ಇದ್ದರೆ, ಕಬಳಿಸಿಕೊಂಡಿದ್ದರೆ, ಅಥವಾ ಪರರ ಆಸ್ತಿಗಳನ್ನು ನಾವು ಕದ್ದುಕೊಂಡಿದ್ದರೆ, ಪರರ ಆಸ್ತಿಗಳನ್ನು ಕೊಳ್ಳೆ ಹೊಡೆದಿದ್ದರೆ, ಕಳ್ಳ ಪತ್ರಗಳನ್ನು ಬರೆಸಿಕೊಂಡು ಕಳ್ಳ ರುಜಿಗಳನ್ನು ಹಾಕಿಸಿಕೊಂಡು ನಾವು ಇಂತಹ ಅಕ್ರಮಕ್ಕೆ ಪಾಪಕ್ಕೆ ಕಾರಣವಾಗಿದ್ದರೆ, ನಮ್ಮನ್ನು ಸಮರ್ಪಿಸ, ನಮ್ಮನ್ನು ಸಮರ್ಪಿಸ. ಪ್ರಿಯರೆ, ನಮ್ಮ ಕಣ್ಣುಗಳಲ್ಲಿರುವಂತಹ ಈ ಹಣಮೋಹವನ್ನು ಸಮರ್ಪಿಸ, ನಮ್ಮ ಹೃದಯದಲ್ಲಿರುವಂತಹ ಹಣಮೋಹವನ್ನ ಸಮರ್ಪಿಸ, ನಮ್ಮ ಮನಸ್ಸಿನಲ್ಲಿರುವಂತಹ ಹಣಮೋಹವನ್ನ ಸಮರ್ಪಿಸ. ಹಣವೇ ಎಲ್ಲ ಪಾಪಗಳಿಗೂ ಮೂಲ ಕಾರಣ. ಓ ನನ್ನ ಸಹೋದರನೇ ಸಹೋದರಿ, ಹಣಕ್ಕೆ ಗುಲಾಮನಾಗಿ ಓದುವನು ಈ ಜೀವನದಲ್ಲಿ ಏನು ಮಾಡಲು ಸಹ ಸಿದ್ಧನಾಗಿರುತ್ತಾನೆ. ಹಣವನ್ನೇ ಹಿಂಬಾಲಿಸುವವನು ಪಾಪದ ಕಿಣಿಯಲ್ಲಿ ಬಿದ್ದು ಹೋಗುತ್ತಾನೆ. ಹಣ ಹಣ ಎಂದು ಹೇಳುವವನು ತನ್ನ ಪ್ರಾಣವನ್ನೇ ಕಳೆದುಕೊಂಡು ಬಿಡುತ್ತಾನೆ, ತನ್ನ ಸಂತೋಷವನ್ನೇ ಕಳೆದುಕೊಂಡು ಬಿಡುತ್ತಾನೆ, ತನ್ನ ಸಮಾಧಾನವನ್ನೇ ಕಳೆದುಕೊಳ್ಳುತ್ತಾನೆ, ಸ್ವಂತ ಕುಟುಂಬವನ್ನು ಕಳೆದುಕೊಂಡು ಬಿಡುತ್ತಾನೆ, ಸ್ವಂತ ಹೆಂಡತಿ ಮಕ್ಕಳನ್ನ ಕಳೆದುಕೊಳ್ಳುತ್ತಾನೆ, ಸ್ವಂತ ಗಂಡನನ್ನ ಕಳೆದುಕೊಂಡು ಬಿಡುತ್ತಾನೆ. ಹೌದು ಪ್ರಿಯರೇ, ಈ ದಿನದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಎಷ್ಟೋ ಜನ ಹೆಂಡತಿಯರು ಗಂಡಂದಿರ ಹಣ ಆಸ್ತಿಯನ್ನು ಕೊಳ್ಳೆ ಹೊಡೆದ ರಸ್ತೆಗೆ ಹಾಕಿದ್ದಾರೆ. ಎಷ್ಟೋ ಜನ ಗಂಡಂದಿರು ಸಂಪಾದನೆ ಮಾಡಿದ ಹೆಂಡತಿಯರ ಆಸ್ತಿ ಅಂತಸ್ತನ್ನ ಕೊಳ್ಳೆ ಹೊಡೆದು ರಸ್ತೆಗೆ ಹಾಕಿದ್ದಾರೆ. ಎಷ್ಟೋ ಜನ ಮಕ್ಕಳು ತಂದೆ ತಾಯಿ ಆಸ್ತಿಗಳನ್ನ ಕಳ್ಳತನದಿಂದ ಪತ್ರದಲ್ಲಿ ಬರೆಸಿಕೊಂಡು ಅವರನ್ನ ರಸ್ತೆಗೆ ಹಾಕಿದ್ದಾರೆ. ದಾರಿದ್ರ್ಯರಾಗಿ ಹೋಗಿರುವಂತಹ ಎಷ್ಟು ಜನ ತಂದೆ ತಾಯಿ ರಸ್ತೆಯಲ್ಲಿ ಹುಚ್ಚರಾಗಿ ಅಲಿಯುತ್ತಾ ಇದ್ದಾರೆ.
ಪ್ರಿಯರ ಎಲ್ಲರನ್ನು ಸಮರ್ಪಿಸೋಣ. ನಾವೆಲ್ಲರೂ ದೇವರ ಮಕ್ಕಳು ಪ್ರಿಯರೇ. ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳುತ್ತಾರೆ. ಈ ರಾತ್ರಿ ಪ್ರಾರ್ಥನೆ, ಈ ರಾತ್ರಿ ಶಿಲುಬೆಯ ಈ ಆರಾಧನೆಯಲ್ಲಿ ನಾವು ಸಮರ್ಪಿಸುವಾಗ ಖಂಡಿತವಾಗಿಯೂ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುತ್ತಾರೆ. ಸಮರ್ಪಿಸುವ ಹಾಗೆ ನಮ್ಮನ್ನು ಸಮರ್ಪಿಸಿಕೊಳ್ಳುವ. ನಮ್ಮ ಕುಟುಂಬದಲ್ಲಿ ಇಂತಹ ಒಂದು ಬಲಹೀನತೆಗಳಿದ್ದರೆ ನಾವು ಸಮರ್ಪಿಸಿಕೊಳ್ಳುವ. ಕೆಲವರು ತಲೆಯ ದಿಂಬಿನಲ್ಲಿ ಹಣವನ್ನು ಇಟ್ಟುಕೊಂಡು ಮಲಗುತ್ತಾರೆ. ಹಣವನ್ನು ಇಟ್ಟು ಅಥವಾ ಕಬೋರ್ಡಲ್ಲಿ ಇಟ್ಟು ಬೀಗಗಳನ್ನು ತೆಗೆದುಕೊಂಡು ತಲೆದಿಂಬಿನಲ್ಲಿ ಇಟ್ಟು ಅವಿತುಕೊಂಡು ನಡೆಯುತ್ತಾರೆ. ಇನ್ನೂ ಕೆಲವರು ಗುಂಡಿ ತೋಡಿ ಮುಚ್ಚಿಡುತ್ತಾರೆ. ಮನೆಯಲ್ಲಿ ಸೇಫ್ ಲಾಕರ್ಗಳಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ಇಟ್ಟು ಹಣವನ್ನ ಕಾಯುತ್ತಾ ಇದ್ದಾರೆ. ಹೌದು ಪ್ರಿಯರೇ, ಅವರೆಲ್ಲರನ್ನ ಸಮರ್ಪಿಸೋಣ. ಈ ಹಣಮೋಹದಲ್ಲಿ ತುಂಬಿ ಹೋಗಿರೋ ಎಲ್ಲ ಮಕ್ಕಳನ್ನ, ಈ ಲೋಕದಲ್ಲಿರುವ ಸಕಲ ವ್ಯಕ್ತಿಗಳನ್ನ, ಆಳುವವರನ್ನ, ಅಧಿಕಾರಿಗಳನ್ನ, ಪ್ರತಿಯೊಬ್ಬ ಪ್ರಜೆಗಳನ್ನ ನಾವು ಸಮರ್ಪಿಸೋಣ ಪ್ರಿಯರೇ, ಸಮರ್ಪಿಸೋಣ. ಧನ ಮೋಹ ತುಂಬಿ ನಿನ್ನನ್ನು ಮರೆತೆ, ಸುಖ ಭೋಗದಲ್ಲಿ ದಿನವು ನಾ ಮೆರೆತೆ. ಧನ ಮೋಹ ತುಂಬಿ ನಿನ್ನನ್ನು ಮರೆತೆ, ಸುಖ ಭೋಗದಲ್ಲಿ ದಿನವು ನಾ ನರೆದೆ. ಬಾಬಾ ತಂದೆಯೇ, ಬಾಬಾ ಬಾಬಾ ತಂದೆ, ಬಾಬಾ ಯೇಸುವೇ. ಕ್ಷಣ ಮೋಹಕ್ಕಾಗಿ ನಾ ಜೀವವ ತೆಗೆದೆ, ತಂದೆ ತಾಯಂದು ನೋಡದೆ ನಡೆದೆ. ಒಡ ಹುಟ್ಟಿದವರ ನಾ ವಂಚಿಸಿ ನಡೆದೆ, ಧನ ಮೋಹದಿಂದ ನಾ ಶಾಪವಾದೆ. ಧನ ಮೋಹಕ್ಕೆ ಸಿಕ್ಕಿ ಪಾಪಿಯಾದೆ. ಬಾಬಾ ಯೇಸುವೆ, ಬಾಬಾ ದೇವನೇ, ಸರಿ ಬಾಬಾ ಯೇಸುವೆ, ಬಾಬಾ ದೇವನೇ, ಬಾಬಾ ಯೇಸುವೆ, ಬಾಬಾ ಯೇಸುವೆ, ಬಾಬಾ ಪವಿತ್ರಾತ್ಮರೇ, ಬಾಬಾ ಪವಿತ್ರಾತ್ಮರೇ. ಎಷ್ಟೋ ಜನ ರೋಗಿಗಳು ಆಸ್ಪತ್ರೆಯಲ್ಲಿದ್ದಾರೆ ಈ ಕೊರೋನಾ ವೈರಸ್ನ ಮೂಲಕವಾಗಿ. ಹಲವಾರು ಶಸ್ತ್ರಚಿಕಿತ್ಸೆಗಳ ಮೂಲಕವಾಗಿ ದಲಿತರಾದವರು, ದೀನರಾದವರು, ದಾರಿದ್ರ್ಯರಾದವರು, ಒಂದು ಹೊತ್ತು ಊಟಕ್ಕೂ ಸಹ ಕಷ್ಟಪಡುವವರು ಎಷ್ಟೋ ಜನ ಆಸ್ಪತ್ರೆಗಳಲ್ಲಿ ದಾಖಲಾಗಿದ್ದಾರೆ ಪ್ರಿಯರೇ. ಅವರಿಗೆ ಹಣವಿಲ್ಲ. ಆಸ್ಪತ್ರೆಯಿಂದ ಹೊರತರಲು ತನ್ನ ತಾಯಂದಿರಿಗಾಗಿ ಗೋಳಾಡುತ್ತಿರುವಂತಹ ಮಕ್ಕಳು, ತನ್ನ ತಂದೆಯಂದಿರನ್ನು ಹೊರತರಲು ಗೋಳಾಡುತ್ತಿರುವಂತಹ ಮಕ್ಕಳು, ತನ್ನ ಮಕ್ಕಳನ್ನು ಹೊರತರಲು ಗೋಳಾಡುತ್ತಿರುವಂತಹ ಎಷ್ಟೋ ಜನ ತಂದೆ ತಾಯಿದ್ದೀರು, ತನ್ನ ಒಡಬಿಟ್ಟಿದವರನ್ನ ಹೊರತರಲು ಪ್ರಯತ್ನಿಸಿದಿರುವಂತ ಎಷ್ಟೋ ಸಹೋದರ ಸಹೋದರಿಯರು, ಹಣವಿಲ್ಲ ಪ್ರಿಯರೇ. ಆಸ್ಪತ್ರೆಯಲ್ಲಿ ಹಣವನ್ನು ಕಟ್ಟಲಾಗದೆ ಕಣ್ಣೀರಿನಿಂದ ತತ್ತರಿಸುತ್ತಾ ಇದ್ದಾರೆ ಪ್ರಿಯರೇ. ಹಣವೇ ದೇವರೆಂದು ಹೇಳಿಕೊಳ್ಳುತ್ತಿರುವಂತಹ ಕಠಿಣ ಹೃದಯದಲ್ಲಿರುವಂತಹ ಪ್ರತಿಯೊಬ್ಬ ಧನಿಕರ ಮನಸ್ಸು ಇಗೋ ಈ ಆರಾಧನೆಯ ಮೂಲಕವಾಗಿ ಕರಗಿ ಹೋಗಲಿ. ಈ ಆರಾಧನೆಯ ಮೂಲಕವಾಗಿ ಪ್ರತಿಯೊಬ್ಬ ಧನಿಕನ ಮನಸ್ಸು ಯೇಸುವಿನ ನಾಮದಲ್ಲಿ ಕರುಣೆಯ ಹೃದಯವಾಗಲಿ. ಕಲ್ಲಾದ ಹೃದಯವು ಮಾಂಸದ ಹೃದಯವಾಗಿ ಮಾರ್ಪಡಿಸಲಿ. ಕರುಣೆ ತೋರುವಂತಹ ಹೃದಯವಾಗಲಿ, ದಯ ತೋರುವಂತಹ ಹೃದಯವಾಗಲಿ, ಸಂಪೂರ್ಣವಾಗಿ ನಾವು ಸಮರ್ಪಿಸೋಣ ಪ್ರಿಯರೇ. ಕೋಟಿ ಕೋಟಿ ಹಣಕ್ಕಾಗಿ ಇಟ್ಟುಕೊಂಡು ಒಂದು ಬಡವನ ಮೇಲೆ, ಒಂದು ದಾರಿದ್ರ್ಯದ ಮೇಲೆ, ಒಂದು ದೀನನ ಮೇಲೆ ದಯ ತೋರದಂತಹ ಕಲ್ಲಾದ ಹೃದಯ ಉಳ್ಳವರಿಗಾಗಿ ನಾವು ಸಮರ್ಪಿಸಿ ಪ್ರಾರ್ಥಿಸುವ. ಕಣ್ಣೀರಿನಲ್ಲಿ ನಿನ್ನ ಪಾದವ ನೆನೆದು, ಕಣ್ಣೀರಿನಲ್ಲಿ
चरण के बंद येसुवे यंदु कूगिया येसुवे देवरे यंदु कूगिया तत्तरिसी तड़वरिसी हृदयवनु सीलुता अम्मा अप्पा दयतोरियलुता अम्मा अप्पा दयतोरियलुता कालुगणा इडियता आस्तियनु मारुता यत्तवरा चीरुता मक्कलने मारुता कन्नीरिनल्ली तड़वरिसी हमक्कला कन्नीरिनल्ली तड़वरिसी हमक्कला करुणिसु येसुवे ना इंदु बेडुवे करुणिसु येसुवे ना इंदु बेडुवे बाबा येसुवे बाबा देवरे बाबा येसुवे बाबा देवरे बाबा पवित्र आत्मा रे बाबा पवित्र आत्मा रे नानिंदु प्रार्थिपे निन्नय चरणदि नानिंदु प्रार्थिपे निन्नय चरणदि ಅನಮೋಹದಿಂದ ಧನಮೋಹದಿಂದ ಇಂದು ಕೊಳ್ಳೆ ಓಡಿತಿರುವಂತಹ ಎಲ್ಲ ವೈದ್ಯರುಗಳನ್ನ ಸಮರ್ಥಿಸೋಣ. ಪ್ರಿಯ ಈ ರಾತ್ರಿ ಆರಾಧನೆ ಈ ಲೋಕದ ಅವಸ್ಥೆಯಲ್ಲಿರುವಂತಹ ಮಕ್ಕಳಿಗಾಗಿ ಪ್ರಿಯರೇ. ಈ ಶಿಲುಬಿಹಾರ ಯೇಸು ನಮಗಾಗಿ ಪ್ರಾಣತ್ಯಾಗ ಮಾಡಿದ ಯೆಶಾಯ ಪುಸ್ತಕದಲ್ಲಿ ನಾವು ನೋಡುತ್ತೇವೆ. ಹಣವಿಲ್ಲದವರೇ ನೀವು ನನ್ನ ಬಳಿಗೆ ಬಂದಿರಿ, ಪುಕ್ಕಟಿಯಾಗಿ ನೀನು ಅನ್ನವನ್ನು ತೆಗೆದುಕೊಳ್ಳುತ್ತೀನಿ ಎಂಬುದಾಗಿ ಹೇಳುತ್ತಾರೆ. ಪ್ರಿಯ ಇಂದು ವೈದ್ಯರುಗಳು ಆಸ್ಪತ್ರೆಗಳಿಂದ ಕೊಳ್ಳೆ ಹೊಡೆಯುತ್ತಾ ಇದೆ. ಪ್ರಿಯರೇ, ಲಕ್ಷ ಲಕ್ಷಗಟ್ಟಲೆ ವ್ಯಕ್ತಿಗಳ ಮೇಲೆ ಬಡವರು ದೀನರು ಎಂದು ನೋಡದೆ ಕೊಳ್ಳೆ ಹೊಡೆಯುತ್ತಾ ಇದ್ದಾರೆ. ಪ್ರಿಯರೇ, ಕರುಣೆ ತೋರುವ ಮನಸ್ಸು ಅವರಿಗಿಲ್ಲ, ದಯೆ ತೋರುವಂತಹ ಮನಸ್ಸಿಲ್ಲ, ಅಯ್ಯೋ ಬಡವರು ಬಂದಿದ್ದರು ಎಂಬುದಾಗಿಲ್ಲ. ಪ್ರಿಯರೇ, ಲಕ್ಷ ಲಕ್ಷಗಟ್ಟಲೆ ಇವತ್ತು ಕೊಳ್ಳೆಯನ್ನು ಹೊಡೆಯುವುದನ್ನು ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಆ ವೈದ್ಯರುಗಳನ್ನು ವಂದಿಸೋಣ. ಇಂತಹ ಒಂದು ಕ್ರೂರ ಹೃದಯದಲ್ಲಿ ಇರುವಂತಹ ಹಣಕ್ಕಾಗಿ ಸಂಸ್ಥೆಗಳನ್ನು ನಡೆಸುತ್ತಿರುವಂತಹ ವೈದ್ಯರುಗಳನ್ನು, ಅದು ಕಾನ್ವೆಂಟ್ ಆಗಬಹುದು, ಸಿಸ್ಟರ್ಸ್ಗಳಾಗಬಹುದು, ಲೋಕದಲ್ಲಿ ಇರುವಂತಹ ಯಾವುದೇ ಒಂದು ಸಂಘ ಸಂಸ್ಥೆಗಳಾಗಬಹುದು, ವೈದ್ಯಾಧಿಕಾರಿಗಳಾಗಬಹುದು, ಅಥವಾ ಯಾವುದೇ ವೈದ್ಯಕೀಯ ಆಸ್ಪತ್ರೆಗಳಾಗಬಹುದು, ಪ್ರಿಯರೇ ಎಲ್ಲರನ್ನ ಸಮರ್ಪಿಸುವ, ಒಂದು ಕ್ಷಣ ಸಮರ್ಪಿಸುವ, ಅವರ ಮನಸ್ಸುಗಳು ಕರಗುವಂತೆ, ಪ್ರತಿಯೊಬ್ಬ ದಾರಿದ್ರ್ಯರ ಮೇಲೆ ಕರುಣೆ ತೋರುವಂತೆ, ಪ್ರತಿಯೊಬ್ಬ ದಾರಿದ್ರ್ಯರ ಮೇಲೆ ದಯ ತೋರುವಂತೆ, ಪ್ರತಿಯೊಬ್ಬರಿಗಾಗಿ ಅವರು ತಮ್ಮ ಕೈಯಲ್ಲಿ ಆಗುವಂತಹ ಸೇವೆಯನ್ನು ಮಾಡುವಂತೆ, ಪ್ರೀತಿಯಿಂದ ಸೇವೆಯನ್ನು ಮಾಡುವಂತೆ, ಆ ಎಲ್ಲ ವೈದ್ಯರ ಆ ಹೃದಯಗಳು ಕಲ್ಲಾದ ಹೃದಯಗಳು ಯೇಸುವಿನ ಹೃದಯವಾಗಿ ಮಾರ್ಪಾಡಾಗುವಂತೆ, ಕರುಣೆಯ ಮನುಷ್ಯತ್ವದ ಹೃದಯಗಳಾಗಿ ಮಾರ್ಪಾಡಾಗುವಂತೆ, ಪವಿತ್ರ ಆತ್ಮದಿಂದ ತುಂಬುವಂತೆ ನಾವು ಪ್ರಾರ್ಥಿಸೋಣ. ಪ್ರಿಯರೇ, ಪ್ರಾರ್ಥಿಸೋಣ. ಪ್ರಿಯರೇ, ವೈದ್ಯರ ಧನ ಮೋಹವ ತೆಗೆದು ಹಾಕಿರಿ, ಕಲ್ಲಾದ ಹೃದಯವ ಮಾಂಸದ ಹೃದಯದ ತೇ ನೀವು ಮಾರ್ಪಡಿಸಿ, ವೈದ್ಯರ ಹೃದಯವ ನಿಮ್ಮಯ ಹೃದಯವ, ವೈದ್ಯರ ಹೃದಯವ ನಿಮ್ಮಯ ಹೃದಯವ ತರಿಸಿಕೊಳ್ಳುವಂತೆ ಮಾಡಿರಿ, ಕರುಣೆಯ ತೋರುವಂತೆ ಮಾಡಿರಿ, ಆತ್ಮರೇ ಬನ್ನಿರಿ, ಪವಿತ್ರ ಬನ್ನಿರಿ. ಸ್ವಾಮಿ ದೇವ, ಸ್ತೋತ್ರ ಸ್ವಾಮಿ ದೇವ. ಈ ಶಿಲುಬಿ ಆರಾಧನೆಯಲ್ಲಿ ಭಾಗವಹಿಸಿ ಈ ಲೋಕಕ್ಕಾಗಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳ ಹೃದಯಗಳನ್ನ
ಎಲ್ಲ ಮಕ್ಕಳ ಜೀವನವನ್ನು ಆಶೀರ್ವದಿಸಿರಿ ಸ್ವಾಮಿ ದೇವ. ಸ್ವಾಮಿ, ಯಾರ ಮಕ್ಕಳೆಲ್ಲ ಈಗೋ ಈ ಸಮಯದಲ್ಲಿ ಈ ಲೋಕದಲ್ಲಿ ಕಾಡುತ್ತಿರುವಂತಹ ಈ ಅಣಮೋಹಕ್ಕಾಗಿ, ಈ ಕೊಳ್ಳೆಗಾಗಿ, ಕೊಲೆಗಾಗಿ ಪ್ರಾರ್ಥಿಸುತ್ತಾ ಇದ್ದಾರೋ, ಇವರೆಲ್ಲರ ಮೇಲೆ ಕರುಣೆ ತೋರಿರಿ ರಾಜ. ಹೌದು ಸ್ವಾಮಿ, ಕರುಣಿಸಿರಿ ರಾಜ. ಪ್ರತಿಯೊಬ್ಬ ಮಕ್ಕಳ ಮೇಲೆ ಕರುಣೆ ತೋರಿ ರಾಜ. ಬಡವರನ್ನ ಕಸವಾಗಿ ಕಾಣುತ್ತಿರುವಂತಹ, ದಾರಿದ್ರರನ್ನ ಕೂಲಿ ಕಾರ್ಮಿಕರಾಗಿ ಅಲ್ಲದೆ ಕಾಲು ಕಸವಾಗಿ ಕಾಣುವಂತಹ ಮಕ್ಕಳ ಮೇಲೆ ದಯ ತೋರುವಂತಹ ಕೃಪೆ ಅರಿಯಲೆಂದು ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿರಿ ರಾಜ. ನನ್ನ ಪ್ರಭುವೇ, ಇವರೆಲ್ಲರ ಕುಟುಂಬಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ. ಈ ಆರಾಧನೆಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ಮಕ್ಕಳ ಕುಟುಂಬಗಳನ್ನು, ಇವರ ಕಣ್ಣೀರನ್ನ, ಇವರ ದುಃಖಗಳನ್ನ, ಇವರ ವೇದನೆಗಳನ್ನ, ಹಾಗೂ ಇವರ ಜೀವನದಲ್ಲಿರುವಂತಹ ಹಣದ ಎಲ್ಲ ಕೊರತೆಗಳನ್ನ, ಹಣದ ಎಲ್ಲ ಅವಶ್ಯಕತೆಗಳನ್ನ ಪೂರ್ತೀಕರಿಸಿರಿ ರಾಜ, ಪೂರ್ತೀಕರಿಸಿರಿ ರಾಜ. ಹೌದು ಸ್ವಾಮಿ, ನೀವು ಪರಿಶುದ್ಧರಾಗಿದ್ದೀರಿ, ನೀವು ಕರ್ತರಾಗಿದ್ದೀರಿ, ನೀವು ಸಕಲವೂ ಆಗಿದ್ದೀರಿ, ಈ ಲೋಕದ ಶಕ್ತಿಯು ನೀವೇ ಆಗಿದ್ದೀರಿ ಸ್ವಾಮಿ ದೇವ. ಕರುಣಿಸಿರಿ ರಾಜ, ಕರುಣಿಸಿರಿ ರಾಜ. ನಿಮ್ಮ ಅನಂತ ಕೃಪೆಯಿಂದ ತುಂಬಿ ಅಭಿಷೇಕಿಸಿರಿ ರಾಜ. ಸ್ವಾಮಿ, ನಾ ಮಾಡುವ ಪ್ರಾರ್ಥನೆಯನ್ನ ಆಲಿಸಿರಿ ರಾಜ. ಸ್ವಾಮಿ ಆಲಿಸಿರಿ ಸ್ವಾಮಿ, ಸ್ವಾಮಿ ಕೃಪೆಯ ಕರ್ತರೆ ಆಲಿಸಿರಿ ಸ್ವಾಮಿ. ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥಿಸುವ ಈ ನಿಮ್ಮ ಮಕ್ಕಳ ಪ್ರಾರ್ಥನೆ ಆಲಿಸಿರಿ ಸ್ವಾಮಿ. ತಾಯಿ ಮಾತೆ ಮನೆಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುವಂತ ಈ ನಮ್ಮೆಲ್ಲರ ಪ್ರಾರ್ಥನೆಯನ್ನು ಆಲಿಸಿರಿ ಸ್ವಾಮಿ. ಸ್ವಾಮಿ ಕರುಣಿಸಿರಿ ರಾಜ. ಈ ಮಕ್ಕಳ ಒಂದೊಂದು ಜೀವನದ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲಿ ರಾಜ. ಈ ಮಕ್ಕಳು ಈ ಸಮಯದಲ್ಲಿ ಯಾವುದಕ್ಕಾಗಿ ನಿಮ್ಮ ಶಿಲುಬೆಯ ಬುಡದಲ್ಲಿ ನಿಂತು ತಾಯಿ ಮಾತೆ ಮರೆಯರಾಗಿರುವಂತಹ ನಿಮ್ಮ ತಾಯಿಯಲ್ಲಿ ಪ್ರಾರ್ಥಿಸುತ್ತಾ ಇದ್ದಾರೋ, ತಾಯಿಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸುತ್ತಾ ಇದ್ದಾರೋ, ಎಲ್ಲ ಮಕ್ಕಳ ಜೀವನವನ್ನು ಆಶೀರ್ವದಿಸಿರಿ ರಾಜ. ಇವರ ಸಾಲಗಳು ತೀರಿ ಹೋಗಲಿ ರಾಜ. ಇವರು ಮಾಡುವ ವ್ಯಾಪಾರಗಳು ವೃದ್ಧಿಯಾಗಲಿ ರಾಜ. ಇವರು ಮಾಡುವಂತಹ ವ್ಯವಸಾಯದಲ್ಲಿ ಪ್ರತಿಫಲವನ್ನು ಕಾಣಲಿ ರಾಜ. ಇವರ ಎಲ್ಲ ಸ್ವಾಮಿ ಪತ್ತಿ ಹೋದಂತಹ ಎಲ್ಲ ಸ್ವಾಮಿ ಕಾಲುವೆಗಳಾಗಿರುವಂತಹ ಹೋರಾಟಗಳು ಇಗೋ ಸ್ವಾಮಿ ಪ್ರಜ್ವಲಿಸಲಿ ಸ್ವಾಮಿ ದೇವ. ಇವರಿಗಿರುವಂತಹ ಹಣದ ಕೊರತೆಗಳು ನೀಗಲ್ಪಡಲಿ ರಾಜ. ವೈದ್ಯಕೀಯಕ್ಕಾಗಿ ಬೇಕಾಗಿರುವಂತಹ ಹಣ ಇವರಿಗೆ ಸಿಗಲಿ ರಾಜ. ಅಪ್ಪ, ಊಟಕ್ಕಾಗಿ ಬೇಕಾಗಿರುವಂತಹ ಹಣ ಇವರಿಗೆ ಸಿಕ್ಕಲಿ ರಾಜ. ಮನೆಯ ಬಾಡಿಗೆಗಾಗಿ ಬೇಕಿರುವಂತಹ ಹಣ ಇವರಿಗೆ ಸಿಕ್ಕಲಿ ರಾಜ. ಅಥವಾ ಇವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬೇಕಿರುವಂತಹ ಹಣ ಇವರಿಗೆ ಸಿಕ್ಕಲಿ ರಾಜ. ಅಪ್ಪ, ಮದುವೆಗಾಗಿ ಬೇಕಿರುವಂತಹ ಹಣ ಇವರಿಗೆ ಸಿಕ್ಕಲಿ ರಾಜ. ತನ್ನ ಮಕ್ಕಳಿಗಾಗಿ, ತನ್ನ ತಂದೆ ತಾಯಿಗಾಗಿ, ಅನಾರೋಗ್ಯಕ್ಕಾಗಿ, ಒಡಹುಟ್ಟಿದವರಿಗಾಗಿ, ಬಂಧು ಮಿತ್ರರಿಗಾಗಿ, ಹಣಕ್ಕಾಗಿ ಪ್ರಯತ್ನಿಸುತ್ತಿರುವಂತಹ ಇವರೆಲ್ಲರ ಪ್ರಾರ್ಥನೆ ಸ್ವಾಮಿ ಇಂದು ನಿಮ್ಮ ಸನ್ನಿಧಿಗೆ ಕೇಳಲ್ಪಡಲಿ ರಾಜ. ಹೌದು ಸ್ವಾಮಿ ದೇವ, ಕರುಣಿಸಿರಿ ರಾಜ. ಒಂದೊಂದು ಮಕ್ಕಳ ಮೇಲೆ ಕರುಣೆ ತೋರಿ, ದಯೆ ತೋರಿ ರಾಜ. ಒಂದೊಂದು ಮಕ್ಕಳ ಪ್ರಾರ್ಥನೆಯನ್ನು ಆಲಿಸಿರಿ ಎಂದು ಸಂಪೂರ್ಣವಾಗಿ ಎಲ್ಲ ಮಕ್ಕಳನ್ನು ಸಮರ್ಪಿಸಿಕೊಡುವಾಗ ಇಡೀ ವಿಶ್ವದಲ್ಲಿ ಧನಮೋಹದಿಂದ ಸಿಕ್ಕಿ ಹೋಗಿರುವಂತಹ ಎಲ್ಲ ಮಕ್ಕಳನ್ನ ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಪಿತ ಸುತ್ತ ಪವಿತ್ರಾತ್ಮರ ನಾಮದಲ್ಲಿ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥಿಸುತ್ತೇನೆ ರಾಜ. ಅಮೇನ್, ಅಮೇನ್, ಅಮೇನ್. ಹೌದು ಪ್ರಿಯರೇ, ಪ್ರಾರ್ಥಿಸುವ ಪರಿಶುದ್ಧವಾದ ಈಗಳಿಗೆ ಪ್ರಿಯರೇ, ನಾವು ಮಾಡುತ್ತಿರುವಂತಹ ಈ ಆರಾಧನೆಗೆ ಶಕ್ತಿ ಉಂಟು ಪ್ರಿಯರೇ. ಈ ಆರಾಧನೆಯಲ್ಲಿ ಪಾಲ್ಗೊಳ್ಳುವಂತಹ ಪ್ರತಿಯೊಬ್ಬರ ಜೀವನದಲ್ಲಿರುವಂತಹ ದಾರಿದ್ರ್ಯಗಳನ್ನು ಪ್ರವೇಶಿಸು ದೂರ ಮಾಡುತ್ತಾರೆ. ನಿಮ್ಮ ಸಾಲಗಳಿರಬಹುದು, ನಿಮ್ಮ ವೇತನೆಗಳಿರಬಹುದು, ಎಲ್ಲವನ್ನು ಯೇಸು ದೂರ ಮಾಡುತ್ತಾರೆ. ಯಾಕೆಂದರೆ ಇಡೀ ವಿಶ್ವಕ್ಕಾಗಿ ಪ್ರಾರ್ಥಿಸುತ್ತಿರುವಂತಹ ಇಗೋ ಕರುಣೆಯುಳ್ಳ ಹೃದಯವುಳ್ಳ ಮನಸ್ಸುಳ್ಳವರಾದ ದೇವರ ಮಕ್ಕಳು ನೀವಾಗಿದ್ದೀರಿ. ನಿಮ್ಮ ಪ್ರಾರ್ಥನೆಗೆ ಶಕ್ತಿ ಉಂಟು, ನಿಮ್ಮ ಪ್ರಾರ್ಥನೆಗೆ ಬಲ ಉಂಟು. ನೀವು ವಿಶ್ವಾಸಿಗಳಾಗಿದ್ದೀರಿ. ಹೀಗೆ ವಿಶ್ವಾಸಿಗಳಾಗಿರುವ ನಾವೆಲ್ಲರೂ ಸೇರಿ ಮಾಡುವ ಈ ಪ್ರಾರ್ಥನೆ ಖಂಡಿತವಾಗಿ ದೇವರ ಸನ್ನಿಧಿಗೆ ಸೇರುತ್ತದೆ. ಇದಕ್ಕೆ ಖಂಡಿತವಾಗಿ ದೇವರು ನಿಮಗೂ ಪ್ರತಿಫಲವನ್ನು ಕೊಡುತ್ತಾರೆ. ಪ್ರಿಯರೇ, ದೇವರಲ್ಲಿ ವಿಶ್ವಾಸದಿಂದ ನಾವು ಪ್ರಾರ್ಥಿಸೋಣ. ಪ್ರಿಯರೇ, ಎಲ್ಲ ಕಾರ್ಯಕ್ಕಾಗಿ ವಾಗ್ದಾನದ ಪ್ರಾರ್ಥನೆಯನ್ನು ನಾವೆಲ್ಲರೂ ಒಂದಾಗಿ ಹೇಳೋಣ. ಪ್ರಿಯರೇ, ಎಲ್ಲರೂ ಈ ವಾಗ್ದಾನದ ಪ್ರಾರ್ಥನೆಯಲ್ಲಿ ಒಂದಾಗೋಣ, ಒಂದಾಗೋಣ, ಒಂದಾಗೋಣ. ನನ್ನ ಪ್ರಿಯ ಪ್ರಭು ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗವರಿಗೆ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ನೀವು ಬರೀ ಪರಿಶುದ್ಧರು, ಮಹೋನ್ನತರು, ಪಾಪ ವಿಮೋಚಕರಾಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವನು, ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯನು, ಪ್ರಿಯಳು ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು, ನನ್ನ ಕೃಪೆ ನಿನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು.
ಎಂದು ವಾಗ್ದಾನ ಮಾಡಿದ ಪ್ರಭು ಯೇಸುವೇ, ಸ್ವರ್ಗೀಯ ಯಾತ್ರೆ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲೆ ರಾಣಿಯ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯನ್ನು, ಎಲ್ಲ ಅಭಿಷಕ್ತರನ್ನು, ಆಳುವವರನ್ನು, ಅಧಿಕಾರಿಗಳನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಯೇಸುವೇ. ಆಮೇನ್, ಆಮೇನ್, ಆಮೇನ್. ಪ್ರಿಯರೆಲ್ಲರೂ ವಿಶ್ವಾಸದಿಂದ ಪ್ರಭು ಯೇಸು ಕ್ರಿಸ್ತನ ಪ್ರಾರ್ಥನೆಯನ್ನು ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕುಡಿಯಲಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಲಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಲಿ. ತಾಯಿ ಮಾತೆ ಮನೆಯವರ ವಿಮಲ ಹೃದಯಕ್ಕೆ ಸಮರ್ಪಿಸುತ್ತ ಎಲ್ಲರೂ ನಮ್ಮ ಮರಿಯವರ ಪ್ರಸಾದ ಪುರುಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ, ಧನಮೋಹದಿಂದ ತುಂಬಿರುವಂತಹ ಎಲ್ಲ ಮಕ್ಕಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ. ನಮ್ಮ ಮರಿಯವರ ಪ್ರಸಾದ ಪುರುಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ, ದಯೆ ಕರುಣೆ ಇಲ್ಲದಂತಹ ಎಲ್ಲ ವೈದ್ಯರಿಗಾಗಿ ಅಮ್ಮ ಪ್ರಾರ್ಥಿಸಿರಿ. ನಮ್ಮ ಓಮರಿಯವರ ಪ್ರಸಾದ ಪುರುಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ, ಕಲ್ಲಾದ ಹೃದಯಗಳಿಂದ ಸಾವಿರಾರು ಕೋಟಿಯನ್ನು ಇಟ್ಟುಕೊಂಡಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆಯಾಗಿರಿ. ನಮ್ಮ ಓಮರಿಯವರ ಪ್ರಸಾದ ಪುರುಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ, ದಾರಿದ್ರ್ಯರಾಗಿ ದಲಿತರಾಗಿರುವವರಿಗಾಗಿ ಅಮ್ಮ ಪ್ರಾರ್ಥಿಸಿ. ನಮ್ಮ ಓಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮ್ಮೆಲ್ಲರಿಗಾಗಿ, ಈ ಆರಾಧನೆಯಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಮಕ್ಕಳಿಗಾಗಿ ಅಮ್ಮ ಪ್ರಾರ್ಥಿಸಿ. ಪಿತನಿಗೂ, ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಯೇಸುವೇ, ಈಗ ಸ್ವಾಮಿ ಈ ರಾತ್ರಿ ನಾವು ಮಲಗಲು ಹೋಗುತ್ತಾ ಇದ್ದೇವೆ ಸ್ವಾಮಿ. ನಾಳೆ ನಾವು ಈ ಲೋಕವನ್ನು ನೋಡುತ್ತೀವೋ ಇಲ್ಲವೋ ಎಂದು ನಮಗೆ ಗೊತ್ತಿಲ್ಲ ಸ್ವಾಮಿ. ಸ್ವಾಮಿ, ಇಂದು ನಮ್ಮ ಈ ಲೋಕದ ಯಾತ್ರೆ ಕೊನೆಯದಾಗುವುದಾದರೆ ಸ್ವಾಮಿ, ನಮ್ಮ ಮೇಲೆ ಕರುಣೆ ತೋರಿ, ದಯೆ ತೋರಿ, ನಮಗೆ ಒಳ್ಳೆಯ ಮರಣವನ್ನು ಕೊಡಿರಿ ಸ್ವಾಮಿ. ಒಂದು ಪಕ್ಷ ನಾಳೆ ಈ ಲೋಕದಲ್ಲಿ ಜೀವಿಸಬೇಕೆಂಬುದು ಯೋಚಿತವಾದರೆ ಸ್ವಾಮಿ, ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾ ನಾವು ಹೊಸ ಸೃಷ್ಟಿಗಳಾಗಿ ನಿಮಗೆ ಮೆಚ್ಚುವ ಮಕ್ಕಳಾಗಿ ಬಾಳುವಂತಹ ಕೃಪೆಯನ್ನು ಕರುಣಿಸಿರಿ ಸ್ವಾಮಿ. ನನ್ನ ಪ್ರಭುವೇ, ಈ ದಿನದಲ್ಲಿ ICUಯಲ್ಲಿ, ವೆಂಟಿಲೇಟರ್ಗಳಲ್ಲಿ, ಮರಣದ ಹೋರಾಟಗಳಲ್ಲಿ ಇರುವಂತಹ ಎಲ್ಲ ರೋಗಿಗಳನ್ನು ಸಮರ್ಪಿಸಿಕೊಡುತ್ತೇವೆ. ಅಪಘಾತಗಳಲ್ಲಿ ಸ್ವಾಮಿ ಕೈಕಾಲುಗಳನ್ನು ಕಳೆದುಕೊಂಡು ಅಂಗವಿಕಲರಾಗಿರುವುದನ್ನು ಸಮರ್ಪಿಸಿಕೊಡುತ್ತೇವೆ. ಸ್ವಾಮಿ, ಈ ಲೋಕದಲ್ಲಿ ಇಂದು ಮೃತ ಹೊಂದಿರುವಂತಹ ಎಲ್ಲ ಆತ್ಮಗಳನ್ನು ನಿಮಗೆ ಸಮರ್ಪಿಸಿಕೊಡುತ್ತೇವೆ. ಉತ್ತರಿಸುವ ಸ್ಥಳದಲ್ಲಿರುವಂತಹ ಎಲ್ಲ ಆತ್ಮಗಳನ್ನು ಒಪ್ಪಿಸಿಕೊಡುತ್ತೇವೆ. ನೆಲೆಯಿಲ್ಲದೆ ಅಲಿಯುತ್ತಿರುವಂತಹ ಆತ್ಮಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇವೆ. ಸ್ವಾಮಿ, ಎಲ್ಲರ ಮೇಲೆ ಕರುಣೆ ತೋರಿ, ಅವರು ಈ ಲೋಕದಲ್ಲಿ ಅರಿತು ಅರಿದು ಮಾಡಿದ ಪಾಪಗಳನ್ನು ಕ್ಷಮಿಸಿ ಅವರಿಗೆ ಮೋಕ್ಷನಂದ ಭಾಗ್ಯವನ್ನು ಕರುಣಿಸಿರಿದಾಶೆ. ನನ್ನ ಪ್ರಭುವೇ, ಮತ್ತೊಂದು ಆವರ್ತಿ, ದೀನತೆ ಇಲ್ಲದೆ, ಕರುಣೆ ಇಲ್ಲದೆ, ಧನಮೋಹದಲ್ಲಿದ್ದು ಹಣಕ್ಕಾಗಿಯೇ ಜೀವಿಸುತ್ತಾ, ಹಣಕ್ಕಾಗಿಯೇ ಕೊಳ್ಳೆಗೈಯುತ್ತಾ, ಹಣಕ್ಕಾಗಿಯೇ ಕೊಳ್ಳೆ ಒಡೆಯುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿದಾಯೆ ತೋರಿರಿ ರಾಜ. ಸ್ವಾಮಿ, ಅತಿ ವಿಶೇಷವಾಗಿ ಆಧ್ಯಾತ್ಮಿಕವಾಗಿ ಜೀವಿಸುವವರು ಈ ಹಣಮೋಹಗಳಿಂದ ಹೊರಬರುವಂತೆ ಮಾಡಿ ರಾಜ. ಗುರುಗಳು, ಆಧ್ಯಾತ್ಮಿಕವಾಗಿರುವಂತಹ ಸಭಾಪಾಲಕರು, ಪಾಸ್ಟರ್ಸ್ಗಳು, ಶುಶ್ರೂಷಕರು, ಸ್ವಾಮಿ ಯಾರೇ ಇದ್ದರೂ ಈ ಹಣದ ಮೋಹದಲ್ಲಿ ಸಿಕ್ಕಿಬಿದ್ದಿರೋರು ಇದ್ದರೆ ಸ್ವಾಮಿಯವರನ್ನು ಹೊರಗೆ ತನ್ನಿ ಸ್ವಾಮಿ. ಅವರ ಕೈಗಳಲ್ಲಿರುವಂತಹ ಹಣಗಳು ಯೇಸುವೆ, ನಿನ್ನ ನಾಮದಲ್ಲಿ, ನಿನ್ನ ಮಹಿಮೆಗಾಗಿ ಉಪಯೋಗಿಸಲ್ಪಡಲು ನೀವು ಅನುಮತಿಯನ್ನು ಕೊಡಿರಿ ಸ್ವಾಮಿ. ಕರುಣಿಸಿರಿ ರಾಜ. ಸ್ವಾಮಿ, ಈ ಶಿಲುಬೆ ಆರಾಧನೆಯಲ್ಲಿ ಪಾಲ್ಗೊಂಡಂತಹ ಮಕ್ಕಳನ್ನ, ಇವರ ಕುಟುಂಬಗಳನ್ನ, ಇವರ ಗಂಡ, ಹೆಂಡತಿ, ಒಡಬಿಟ್ಟಿದ್ದವರು, ಎತ್ತವರು, ಎಲ್ಲರನ್ನ ಒಪ್ಪಿಸಿಕೊಡುತ್ತೇನೆ ರಾಜ. ಕರುಣಿಸಿ ಆಶೀರ್ವದಿಸಿರಿ ರಾಜ. ಸ್ವಾಮಿ, ನಿಮ್ಮ ಅನಂತ ಕೃಪೆಯಿಂದ ಈ ಮಕ್ಕಳನ್ನು ತುಂಬಿರಿ ಸ್ವಾಮಿ. ಸ್ವಾಮಿ, ಸ್ವರ್ಗೀಯ ಯಾತ್ರೆಯ ಎಲ್ಲ ಶುಶ್ರೂಷೆಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ. ಈ ಸ್ವರ್ಗೀಯ ಯಾತ್ರೆಗಾಗಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳನ್ನು, ಸ್ವರ್ಗೀಯ ಯಾತ್ರೆಯ ಶುಶ್ರೂಷೆಯನ್ನ ಎಲ್ಲ ಫೇಸ್ಬುಕ್ ಹಾಗೂ ವ್ಯಾಟ್ಸಪ್ಗಳಲ್ಲಿ ಶೇರ್ ಮಾಡುವಂತಹ ಎಲ್ಲ ಮಕ್ಕಳನ್ನ, ಅಡ್ಮಿನ್ಗಳನ್ನ ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ.
ಸ್ವಾಮಿ ಈ ಸ್ವರ್ಗೀಯ ಯಾತ್ರೆಗಾಗಿ ಪ್ರಾರ್ಥಿಸುವಂತ ಎಲ್ಲ ಮಕ್ಕಳನ್ನು ನಮ್ಮ ಕರುಣೆಗೆ ಒಪ್ಪಿಸಿಕೊಳ್ಳುತ್ತೇನೆ ರಾಜ ಕರುಣೆ ತೋರಿದಾಯಿ ತಿಳಿ ರಾಜ ಈ ಸ್ವರ್ಗೀಯ ಯಾತ್ರೆಗಾಗಿ ಉದಾರತೆಯ ಕರಗಳನ್ನು ಚಾಚುವಂತ ಎಲ್ಲ ಮಕ್ಕಳನ್ನು ಸ್ವಾಮಿ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿಕೊಳ್ಳುತ್ತೇನೆ ರಾಜ ಕರುಣೆ ತೋರಿದಾಯಿ ತಿಳಿ ರಾಜ ಈ ಸ್ವರ್ಗೀಯ ಯಾತ್ರೆ ವಿರುದ್ಧವಾಗಿ ಹೋರಾಟ ಮಾಡುವಂತ ಎಲ್ಲ ಮಕ್ಕಳನ್ನು ನಿಮಗೆ ಒಪ್ಪಿಸಿಕೊಳ್ಳುತ್ತೇನೆ ರಾಜ ಕರುಣಿಸಿರಿ ರಾಜ ಸ್ವಾಮಿ ಪ್ರಾರ್ಥನಾ ಸಹಾಯನ ಕೇಳಿಕೊಂಡಂತ ಎಲ್ಲ ಮಕ್ಕಳನ್ನ ಸ್ವಾಮಿ ಬೆಳಗಿನಿಂದ ಈ ಸಂಜೆವರೆಗೂ ನಿಮ್ಮ ಪಾದಸನದಲ್ಲಿ ಕುಳಿತು ಯೇಸುವೆ 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 ಎಂದು ಕೂಗಿ ಕರೆಯುತ್ತಿರುವಂತಹ ಎಲ್ಲ ಮಕ್ಕಳ ಪ್ರಾರ್ಥನೆಯನ್ನು ಒಪ್ಪಿಸಿಕೊಡುತ್ತೇನೆ ರಾಜ ಕರುಣಿಸಿರಿ ರಾಜ ನಿಮ್ಮ ಅನಂತ ಕೃಪೆಯಿಂದ ತುಂಬಿ ಅಭಿಷೇಕಿಸಿರಿ ರಾಜ ಪಾಪಿಗಳು ಬಲಹೀನರಾಗಿರುವ ನಮ್ಮ ಮೇಲೆ ಕರುಣೆ ತೋರಿದ ಐತೋರಿ ನಮ್ಮಲ್ಲಿರುವಂತಹ ಹಣದ ಮೋಹಗಳು ನಾಶವಾಗುವಂತೆ ನಿನ್ನ ಸ್ವರ್ಗೀಯ ಸಾಮ್ರಾಜ್ಯವನ್ನು ಕುರಿತು ಧ್ಯಾನಿಸುವಂತೆ ಇವ ಸ್ವಾಮಿ ನಮ್ಮಲ್ಲಿರುವಂತಹ ಹಣವು ನಿಮ್ಮ ನಾಮ ಮಹಿಮೆಗಾಗಿ ಉಪಯೋಗಿಸಲ್ಪಡುವಂತೆ ನಿಮ್ಮ ಕೃಪೆಯನ್ನು ಕರುಣಿಸಿರಿ ಸ್ವಾಮಿ ದೀನನಾಗಿ ದರಿದ್ರರಾಗಿ ಈ ಲೋಕದಲ್ಲಿ ಜೀವಿಸುವಂತಹ ನಾವು ನಿಮಗಾಗಿ ನಿಮ್ಮೊಳಗೆ ಜೀವಿಸಿ ನಿಮಗೆ ಸಾಕ್ಷಿಯ ಮಕ್ಕಳಾಗುವಂತೆ ಮಾಡಿರಿ ಸ್ವಾಮಿ ನನ್ನ ಪ್ರಭುವಿಗೆ ರಾತ್ರಿ ಆರಾಧನೆಗಾಗಿ ನಿಮ್ಮನ್ನು ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತಾ ಪಿತ ಸುತ ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನದ ತಂದೆಯೇ ಆಮೇನ್ 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 ಪುತ್ರರೋಡಗುಣಿ ಅಮ್ಮ ಪ್ರಾರ್ಥಿಸಿರಿ ಪುತ್ರ ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೆನ್ ಪ್ರೀತಿಸಲು ಎಲ್ಲರಿಗೂ ಶುಭಕಾಮನೆಗಳು ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಪ್ರಿಯರೇ ನಿಮ್ಮೆಲ್ಲ ಗ್ರೂಪ್ಗಳಿಗೂ ಶೇರ್ ಮಾಡಿ ಪ್ರಿಯರೇ ದೇವರು ನಿಮ್ಮನ್ನು ಆಶೀರ್ವದಿಸಲಿ ನನಗಾಗಿಯೂ ಪ್ರಾರ್ಥಿಸಲಿ ಈ ಶುಶ್ರೂಷೆಗಾಗಿ ಪ್ರಾರ್ಥಿಸಲಿ ಗುಡ್ ನೈಟ್ ಗಾಡ್ ಬ್ಲೆಸ್ ಯು ನಿಮ್ಮ ಪ್ರೀತಿಯ ನನ್ನ ಸಹೋದರ ಬ್ರದರ್ ಜಾರಿಯು ಪಾಂಡವಪುರ